ನಮ್ಮ ಶ್ರೀ ತಾಲೂಕು ಶ್ರೀ ಸಮಿತಿಯ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀ ರಾಘವೇಂದ್ರ ಕಿಣಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜ್ ಬಿತ್ತಲ್ಕಟ್ಟೆ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ವಿನಂತಿ ಕರ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ಸಿದ್ದಾಪುರದ ಗ್ರಾಮದವರು ಮತ್ತು ಆಸುಪಾಸಿನ ಗ್ರಾಮದವರು ಇವತ್ತು ಸಂತೆಗಾಗಿ ಮತ್ತೆ ಬೇರೆ ಬೇರೆ ಕಾರ್ಯಗಳ ನಿಮಿತ್ತ ಇಲ್ಲಿ ಬಂದಿದ್ದೀರಿ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಆ ಕಾರಣದಿಂದ ಮತದಾನದ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಶೇಕಡಾ 10 ರಷ್ಟಾದರೂ ಹೆಚ್ಚಳ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಕಡೆ ಸರ್ಕಾರದ ಬಹಳ ಮುಖ್ಯವಾಗಿರತಕ್ಕಂತ ಚುನಾವಣಾ ಆಯೋಗ ಜಿಲ್ಲಾ ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ಇವರ ವ್ಯಾಪ್ತಿನಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಸಹ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ನಾವು ಮತದಾನದ ಪ್ರಮಾಣ ಹೆಚ್ಚು ಆದರೆ ಇದು ಜಾಗೃತಿಯನ್ನು ಮೂಡಿಸಬೇಕಾದಂತ ಸಂದರ್ಭ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಮತವನ್ನು ನಾವು ಪ್ರಾಮಾಣಿಕವಾಗಿ ಚಲಾವಣೆ ಮಾಡಿದಾಗ ನಮ್ಮ ಮತವನ್ನು ನಾವು ಕಡ್ಡಾಯವಾಗಿ ಹಾಕಿದಾಗ ಅದು ಜಾಗೃತಿ ಪ್ರಶ್ನೆ ಬರುವುದಿಲ್ಲ ಯಾವಾಗ ನಾವು ಮತದಾನವನ್ನು ಮಾಡೋದಿಲ್ಲವೋ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೋ ಮತದಾನದಿಂದ ದೂರ ಉಳಿತೀವಿಯೋ ಮತ್ತೆ ಮತವನ್ನು ಹಣಕ್ಕಾಗಿ ಮತ್ತೆ ಬೇರೆ ಬೇರೆ ಆಮಿಷಗಳಿಗಾಗಿ ನಾವು ಮಾರ್ಕೊಳ್ತೀವಿಯೋ ಆ ಸಂದರ್ಭದಲ್ಲಿ ಸರ್ಕಾರ ಇಲಾಖೆಗಳು ಮತ್ತೆ ಈ ಭೂಮಿ ಎನ್ನುವಂತ ಒಂದು ಸ್ವಯಂ ಸೇವಾ ಸಂಸ್ಥೆ ಸಹ ಇವತ್ತು ಈ ಸಿದ್ದಾಪುರಕ್ಕೆ ಬಂದಿದ್ದಾರೆ ನಮ್ಮ ಭೂಮಿ ಎನ್ನುವ ಸ್ವಯಂ ಸೇವಾ ಸಂಸ್ಥೆಯ ಎಲ್ಲ ಸ್ವಯಂ ಸೇವಕರು ಅವರ ತಂಡದೊಂದಿಗೆ ಬಂದು ಈ ಮತದಾರ ಜಾಗೃತಿಯನ್ನು ಮೂಡಿಸತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಿದ್ದಾಪುರ ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರು ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರೇ ಮತದಾನ ಅಂತಕ್ಕಂಥದ್ದು ಹಕ್ಕು ಅಂತೇಳಿ ಚಲಾಯಿಸ್ತಕ್ಕಂಥದ್ದೆಲ್ಲ ಹಕ್ಕು ಹೌದು ಅದರ ಒಟ್ಟಿಗೆ ನಮ್ಮ ಕರ್ತವ್ಯವೂ ಹೌದು ಇಟ್ಸ್ ನಾಟ್ ಓನ್ಲಿ ರೈಟ್ಸ್ ಇಟ್ಸ್ ಆಲ್ಸೋ ಅವರ್ ಡ್ಯೂಟೀಸ್ ನಮ್ಮ ಕರ್ತವ್ಯ ಹೌದು ಅಂದರೆ ಮತ ಚಲಾವಣೆ ಮಾಡ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಹೆಚ್ಚೆಚ್ಚು ಮತದಾನ ಆದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿತಕ್ಕಂಥದ್ದು ಯಾರೂ ಸಹ ನಿರಾಸಕ್ತಿ ತೋರಿಸ್ದೆ 2023 ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯು ಮೇ 10 2023 ಬುಧವಾರದಂದು ನಡೆಯುತ್ತೆ ಆ ದಿನದಂದು ಕಡ್ಡಾಯವಾಗಿ ನಮ್ಮ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಸಹ ಮತದಾರರು ಸಹ ಮತ ಚಲಾವಣೆ ಮಾಡಬೇಕು ಅಂತೇಳಿ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಸ್ವೀಪ್ ಸಮಿತಿ ಮತ್ತು ಗ್ರಾಮ ಮಟ್ಟ ಸಿದ್ದಾಪುರ ಗ್ರಾಮ ಮಟ್ಟದ ಸ್ವೀಪ್ ಸಮಿತಿ ಹಾಗೂ ನಮ್ಮ ಭೂಮಿ ಸೇವಾ ಸಂಸ್ಥೆ ಮತ್ತು ತಾಲೂಕು ರಿಸೋರ್ಸ್ ಪರ್ಸನ್ ಅವರ ಪರವಾಗಿ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೇನೆ ಮತ ಚಲಾವಣೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಈ ಸ್ವೀಪ್ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮ ಭೂಮಿ ಸೇವಾ ಸಂಸ್ಥೆಯವರಿಗೆ ಅವಕಾಶ ಮಾಡಿಕೊಡ್ತಿದ್ದೆ ಬಂದೇವಾ ನಾವು ಬಂದೇವಾ ಮತದಾನದ ಜಾಗೃತಿ ನೀಡುತ್ತ ಮತದಾನದ ಜಾಗೃತಿ ನೀಡು ಜನರಿಗೆಲ್ಲ ಅರಿವು ನೀಡುತ್ತ ಬಂದೇವಾ ನಾವು ಬಂದೇವಾ ಬಂದೇವಾ ನಾವು ಬಂದೇವಾ ಊರಿಂದೂರಿಗೆ ಬಂದೇವಾ ಊರಿಂದೂರಿಗೆ ಬಂದೇವಾ ಗೀಯ ಗೀಯ ಗಾಗಿಯ ಗೀಯ ಮತದಾರರೇ ಅರಿರಿ ಇದನು ಮತ ನೀಡುವ ನಮ್ಮ ಹಕ್ಕನು ಮತದಾರರೇ ಅರಿರಿ ಇದನು ಮತ ನೀಡುವ ನಮ್ಮ ಹಕ್ಕನು ಸಾರುತ ನಾವು ಬಂದೇವಾ ಬಂದೇವಾ ನಾವು ಬಂದೇವಾ ಮತ ನೀಡುವ ಮಳೆಯಲ್ಲಿ ಬೇಡಿ ತಿಳಿದು ನೀಡಿ
आत्मीय स्नेहितरे ग्राम पंचायत हकोत्ताय आंदोलन उडुपी जिला पंचायत स्वीप कार्यक्रम तालूकु स्वीप कार्यक्रम सिद्धापुर पंचायत मट्टद स्वीप कार्यक्रम सहयोगदल्ली मे हत्तर नडेयुव विधानसभा चुनावणेगे तावेल्लरू कड्डायवागि मतदान माडुवुदर जोतेगे ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕೆನ್ನುವಂತಹದ್ದು ಹಾಗೆಯೇ ಚುನಾವಣೆ ಗ್ರಾಮ ಪಂಚಾಯತ್ ಹಕ್ಕೋತ್ತಾಯ ಆಂದೋಲನದ ಪರವಾಗಿ ನಮ್ಮ ಚುನಾವಣೆ ಚೊಕ್ಕದಾಗಿ ನಡೆಯಬೇಕು ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದೆ ಚುನಾವಣೆಯನ್ನು ಚೊಕ್ಕ ಚುನಾವಣೆಯಾಗಿ ನಡೆಸಬೇಕೆನ್ನುವಂತಹದ್ದೇ ಗ್ರಾಮ ಪಂಚಾಯತ್ ಹಕ್ಕೋತ್ತಾಯ ಆಂದೋಲನ ಹಾಗೂ ಉಡುಪಿ ಜಿಲ್ಲಾ ಸ್ವೀಪ್ ಕಾರ್ಯಕ್ರಮದ ಬಹುಮುಖ್ಯ ಉದ್ದೇಶ ಬಹುಮುಖ್ಯ ಗುರಿ ಕೂಡ ಚುನಾವಣೆ ಇಂದಿನ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿರುವಂತ ಹಾಗೆ ಯಾವ ರೀತಿ ಪ್ರಜಾಪ್ರಭುತ್ವವನ್ನು ಕೆಳಮಟ್ಟಕ್ಕೆ ತಂದು ಚುನಾವಣೆ ನಡೆಯತಾ ಇದೆ ಅನ್ನುವಂತದ್ದು ತಾವೆಲ್ಲರೂ ಗಮನಿಸಿದ್ದೀರಾ ಆದರೆ ಇವತ್ತು ಸಿದ್ದಾಪುರದ ಮಹಾಜನತೆಯಲ್ಲಿ ಸಿದ್ದಾಪುರದ ಮತದಾರರಲ್ಲಿ ಒಂದು ಕಳಕಳಿಯ ವಿನಂತಿ ಇಷ್ಟೇ ಯಾರು ಕೂಡ ತಮ್ಮ ಮತವನ್ನು ಮಾರಾಟ ಮಾಡಿಕೊಳ್ಳದೆ ಕಡ್ಡಾಯವಾಗಿ ಮತದಾನ ಮಾಡುವುದರ ಜೊತೆಗೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗಿ ತಮ್ಮಲ್ಲಿ ಕೆಳಕಳಿಯಿಂದ ವಿನಂತಿ ಮಾಡಿಕೊಳ್ಳತಾ ಇದ್ದೀವಿ ನಾವು ಯಾವುದೇ ಆಸೆ ಆಮಿಷಗಳಿಗೆ ಪ್ರಿಯ ಮತದಾರ ಬಾಂಧವರೇ ಯಾವುದೇ ಆಸೆ ಆಮಿಷಗಳಿಗೆ ತಾವು ಬಲಿಯಾಗದೆ ಕಡ್ಡಾಯ ಮತದಾನ ಯಾಕೆ ಅಂತ ಹೇಳಿದ್ರೆ ಈಗ ನಾವೆಲ್ಲ ಗಮನಿಸುತ್ತಾ ಇದ್ದೀವಿ 50 ರಿಂದ 50% ಮತದಾನ ಆಗ್ತಾ ಇದೆ ನಿರ್ಣಯಕರು ಅವರು ಆಗ್ತಾರೆ ವಿನಃ ಉಳಿದ 40% ಜನ ಮನೆಯಲ್ಲೇ ಇದ್ದು ಬುದ್ಧಿಜೀವಿಗಳು ಅನಿಸ್ಕೊಂಡವರು ಸುಮ್ಮನೆ ಇರ್ತಾರೆ ಆಗ ಆಗಬಾರದು ಪ್ರಜಾಪ್ರಭುತ್ವದಲ್ಲಿ 100ಕ್ಕೆ 100 ಜನರ ನಿರ್ಣಯಕ ಪಾತ್ರ ಬಹಳ ಅಗತ್ಯ ಆ ನೆಲೆಯಲ್ಲಿ ಇವತ್ತಿನ ಸಂತೆಯಲ್ಲಿರುವಂತ ಎಲ್ಲ ಆತ್ಮೀಯ ಸ್ನೇಹಿತರೆ ಕಡ್ಡಾಯವಾಗಿ ಮತದಾನ ಮಾಡುವ ಜೊತೆಯಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ತಾವು ಬಲಿಯಾಗಬಾರದು ಎನ್ನುವಂತ ಒಂದು ಕಳಕಳಿಯ ವಿನಂತಿಯನ್ನು ಗ್ರಾಮ ಪಂಚಾಯತ್ ಹಕ್ಕೋತ್ತಾಯ ಆಂದೋಲನ ಹಾಗೂ ಸ್ವೀಪ್ ತಾಲೂಕು ಜಿಲ್ಲೆ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಳಕಳಿಯಿಂದ ಎಲ್ಲರಲ್ಲಿಯೂ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ನಮಗೆ ಇಲೆಕ್ಷನ್ ಬರ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಯಾಕೆ ತುಂಬ ಮುಖ್ಯ ಅಂತ ಅನಿಸುತ್ತೆ ನಿಮಗೆ ನಮ್ದು ಇವತ್ತು ಬೃಹತ್ ಪ್ರಜಾಪ್ರಭುತ್ವವಾದಂಥ ರಾಷ್ಟ್ರ ಅಂದರೆ ಚುನಾವಣೆಯೇ ನಮ್ಮಲ್ಲಿ ಅಂತ ಹೇಳಿ ಚುನಾವಣೆ ಮುಖಾಂತರ ಪ್ರಜೆಗಳನ್ನು ಆರಿಸ್ತಾರೆ ಅಂದರೆ ಪ್ರಜೆಗಳನ್ನು ಆರಿಸಬೇಕಾದ್ರೂ ನಾವು ಕೂಡ ಒಳ್ಳೆಯ ಪ್ರಜೆಗಳನ್ನು ನಾವು ಆರಿಸಬೇಕು ಅಂತ ಜನಪ್ರತಿನಿಧಿಗಳನ್ನು ಆರಿಸಬೇಕು ಯಾಕಂತೇಳಿದರೆ ನಾವು ಇವತ್ತು ವ್ಯವಸ್ಥೆ ಸಮಾಜ ವ್ಯವಸ್ಥೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವದಲ್ಲಿ ನಿಂತಿರುವುದರಿಂದ ಅದು ಎಲ್ಲ ಕಡೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಆ ಮುಖಾಂತರ ಒಂದು ಚುನಾವಣೆ ಮುಖಾಂತರ ಒಂದು ಸಮಾಜ ತಿದ್ದುವಂಥ ಕಾರ್ಯ ಅವ್ರು ಮಾಡಬೇಕು ನಾನು ಮತ್ತು ನನ್ನ ಮತ್ತೆ ಮಾರಾಟ ಅದು ಸರಿ ನಾವು ಯಾಕಂತ ಹೇಳಿದ್ರೆ ನಮ್ಮ ಒಂದು ಓಟ್ ಅನ್ನುವಂಥ ಹೇಳೋದು ಇವತ್ತು ಪ್ರಮುಖವಾಗಿರತಕ್ಕಂಥದ್ದು ನಾವು ಜನಪ್ರತಿನಿಧಿಗಳನ್ನು ಆರಿಸುವಂಥದ್ದು ಯಾವುದೇ ಕಾರಣಕ್ಕೂ ಒಂದು ಹಣಕ್ಕಾಗಿ ಯಾವುದೋ ಒಂದು ಆಮಿಷಕ್ಕಾಗಿ ನಾವು ಒಳಗಾಗದೆ ನಮ್ಮ ನೇರವಾಗಿ ನಮ್ಗೆ ಯಾವ ಪಾರ್ಟಿ ಪಕ್ಷವನ್ನು ನೋಡದೆ ವ್ಯಕ್ತಿಯನ್ನು ನೋಡಿ ನಾವು ಇವತ್ತು ಓಟನ್ನು ಹಾಕಬೇಕು ನಮ್ಮ ಮತವನ್ನು ಚಲಾಯಿಸಬೇಕಂತ ಹೇಳ್ತೇನೆ ನಮಗೆ 52 ಏಜ್ ಒಂದು 32 ವರ್ಷ ಆಯ್ತು ಈಗ ಆಗ್ತಾ ಇದೆ ಈ ವರ್ಷ ಆಗ್ತೇವೆ ಹಾಂ ಸರ್ ಅದೇ ನಮ್ಮ ಇಂಡಿಯಾ ಅಂದರೆ ಒಂದು ಸ್ವಾತಂತ್ರ್ಯ ಒಂದು ರಾಷ್ಟ್ರ ಎಲ್ಲರೂ ಸೇರಿಕೊಂಡು ಯಾರು ಎಲ್ಲರ ಒಟ್ಟಿಗೆ ಜಾತಿ ಭೇದ ಏನಾಗಬಾರ್ದು ಸ್ವಾತಂತ್ರ್ಯ ಹಾಗೆ ಸಿಕ್ಕಿದ್ದು ಅದೇ ಹಾಗೆ ನಡ್ಕೊಂಡು ಹೋಗ್ಬೇಕು ಎಲ್ಲರ ಒಟ್ಟಿಗೆ ಒಂದೇ ಮನೆಯ ಕುಟುಂಬ ಎಲ್ಲರೂ ಒಂದೇ ಜಾತಿ ಭೇದ ಮಾಡಬಾರ್ದು ಆ ರೀತಿಯಲ್ಲಿ ಎಲ್ಲರ ಒಬ್ಬ ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಕ್ಯಾಂಡಿಡೇಟಿಗೆ ಅಂತ ಕ್ಯಾಂಡಿಡೇಟ್ ಒಂದು ಬರಬೇಕು ಎಲ್ಲ ನಮ್ಮೊಂದು ಕುಟುಂಬ ನಮ್ಮನೆ ಹಿಂದೂಸ್ತಾನ ಅಂದರೆ ಎಲ್ಲ ನಾವು ರಕ್ತ ಕೊಟ್ಟಿದ್ವಿ ಆ ಬ್ರಿಟಿಷ್ ಕಾಲದಿಂದ ಅಷ್ಟು ರಕ್ತ ನಾವು ಕೊಟ್ಕೊಂಡು ಎಲ್ಲ ನಮ್ಮ ದೊಡ್ಡವರು ಅದೀಗ ನಮ್ಮ ಇಂಡಿಯಾವನ್ನು ಉಳಿಸ್ಕೊಳ್ಬೇಕು ಖಂಡಿತ ಒಬ್ಬ ಯಾರು ಮಾತು ಎಲ್ಲರೂ ನಾವು ಒಟ್ಟಾಗಬೇಕು ಒಂದು ಕುಟುಂಬ ಆಗಿರಬೇಕು ಅಷ್ಟೇ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಮೆರಿಕಾದ ಲಾಂಛನದಲ್ಲಿ
ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ ಹೋ ಎಲ್ಲ ಮಾಯ ನಾಳೆ ನೀವು ಮಾಯ ಭೂಮಿ ತಾಯಿಯ ಉದರ ಸೀಳಿದರು ಮುತ್ತು ರತ್ನಗಳ ಮಾರಿಕೊಂಡರು ಗುಂಡಿಗೆಗೆ ಗುಂಡಿಟ್ಟು ಸಿಡಿಸಿದರು ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು ಗಣಿಗಳ ದಣಿಗಳ ದಿಬ್ಬಣದಲ್ಲಿ ಗಣಿಗಳ ದಣಿಗಳ ದಿಬ್ಬಣದಲ್ಲಿ ಭರತ ಮಾತೆಯೇ ಬೆತ್ತಲಾದಳು ಎಲ್ಲ ಮಾಯ ನಾಳೆ ನಾವು ಮಾಯ ಹೋ ಎಲ್ಲ ಮಾಯ ನಾಳೆ ನಾವು ಮಾಯ ಈಸ್ಟ್ ಇಂಡಿಯಾ ಕಂಪನಿಯೊಂದು ಈಸ್ಟ್ ಇಂಡಿಯಾ ಕಂಪನಿಯೊಂದು ಇನ್ನೂರು ವರ್ಷ ಆಳಿತು ಅಂದು ಇನ್ನೂರು ವರ್ಷ ಆಳಿತು ಅಂದು ಸಾವಿರ ಸಾವಿರ ಕಂಪನಿ ಬಂದು ನಾಡು ನಾಡಿಗಳ ಕಡಿಯುವರಿಂದು ಸೆಡ್ಡು ಹೊಡೆದು ನೀವು ನಿಲ್ಲದಿದ್ದರೆ ದೇಶಕೋಶ ನಾಶವಯ್ಯ ಎಲ್ಲ ಮಾಯ ನಾಳೆ ನಾವು ಮಾಯ ಹೋ ಎಲ್ಲ ಮಾಯ ನಾಳೆ ನೀವು ಮಾಯ ಎಳೆ ನೀರನ್ನ ಹಿರಿದು ಕೊಂದಿತು ಎಳೆ ನೀರನ್ನ ಹಿರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು ಪರಂಗಿಯವರು ಮತ್ತೆ ಬಂದರೆ ಮತ್ತೆ ಬಂದರೆ ನೀವು ನಾವು ಎಲ್ಲ ಮಾಯ ಎಲ್ಲ ಮಾಯ ನಾಳೆ ನಾವು ಮಾಯ ಹೋ ಎಲ್ಲ ಮಾಯ ನಾಳೆ ನೀವು ಮಾಯ ಜನ ಗಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ದಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ ಹೋಯ್ ಎಲ್ಲ ಮಾಯ ನಾಳೆ ನೀವು ಮಾಯ ಯಶೋದಕ್ಕ ಈಗ ನಾಡ್ದು ಮೇ 10ನೇ ತಾರೀಕಿಗೆ ಒಂದು ವೋಟ್ ಇತ್ತು ಕೊದೀತ ಹೌದು ಬೇಡ ಇಟ್ಕೊಳ್ಳಿ ನೀವು ಇಲ್ಲ ಇಲ್ಲ ದುಡ್ಡು ತಗೊಳ್ಳೋದಿಲ್ಲ ಎಂತ ಇಲ್ಲ ಆಗುತ್ತೆ ಹಾಕಿ ಹಾಕಿದ್ರೆ ಹೌದು ಎಷ್ಟು ವರ್ಷದಿಂದ ವೋಟ್ ಮಾಡ್ತಿದ್ರಿ ಅಕ್ಕ ನೀವು ನಾವು ಸುಮಾರು 18 ವರ್ಷ ಆಯ್ತು ಏನು ವೋಟ್ ಹಾಕಿ ಇಲ್ಲ ಇಲ್ಲ ನಮ್ಗೆಂತ ಸವಲತ್ತು ಮಾಡ್ಲಿಲ್ಲ ಅಲ್ಲಿ ಗೊಂಗೊಳಿಗೆ ಇಲ್ಲ ಎಂತ ಫ್ರೀ ನಮ್ಗೆ ಸವಲತ್ತು ಸಿಕ್ಲಿಲ್ಲ ವೋಟ್ ಕೊಡ್ತ್ರು ಬಿಜೆಪಿಗೆ ಹೌದು ಅಡ್ಡಿಲ್ಲ ಯಾರಿಗೆ ವೋಟ್ ಕೊಡ್ತ್ರು ಅಲ್ಲ ವೋಟ್ ಕೊಡ್ತ್ರು ನಮ್ಮನಿಗೆ ಅದು 16 ವೋಟ್ ಉಂಟು ಕೊಡ್ತ್ರು ಹಾಕಿ ಹೌದು ವೋಟ್ ಕೊಡ್ ಮತ್ತೆ ಹಣ ಕೇಳುದಿಲ್ಲ ಹಣ ಕೊಡ್ಲಿಲ್ಲ ಯಾರೇ ಇಲ್ಲ ಇಲ್ಲ ನಮ್ಗೆ ಯಾರೇ ಕೊಡ್ಲಿಲ್ಲ ಎಂತ ಸೌಲತ್ತೆ ಕೊಡ್ಲಿಲ್ಲ ಬಾವಿ ಇಲ್ಲ ಏನಿಲ್ಲ ನಾವೇ ಕಷ್ಟ ಪಡೆದು ಮಾಡಿತ ಆ ನಮ್ಮನ್ನೇ ನೀರ್ ತುಂಬದ್ ಗೊಂಗೊಳಿಗೆ ಪಂಚಾಯತ್ವರು ಒಂದು ಮಾತು ಹೇಳುದಿಲ್ಲ ಅಣ್ಣ ಇಲ್ಲ ಪ್ರಶ್ನೆ ಕೇಳಿ ನಾವು ವೋಟ್ ಹಾಕ್ತಿವಲ್ಲ ಹೌದು ನಮ್ಗೆ ಪ್ರಶ್ನೆ ಒಂದಿಡಿ ಮನೆಗೆ ಅರ್ಧ ಬಿಚ್ಚಿ ಹಾಕಿರು ನಮ್ಮ ಬದಿಗೆ ಅವರು ಸೆಂಕ್ಷನ್ಗೆ ಆಗಿತ್ ಪಾಸ್ ಆಗಿತ್ತ ಅವ್ರು ಪಂಚಾಯತ್ವರು ಹಣ ಕೊಡೋದಿಲ್ಲ ನಿನ್ ಪಾಯಿ ತೋರ್ಸು ಫೌಂಡೇಶನ್ ತೋರ್ಸು ಅಂತ ಅರ್ಧ ಬಿಚ್ಚಿ ಹಾಕಿರ ಅವ್ರು ಅವ್ರಿಗೆ ಇನ್ನೂ ಮೌಲ್ಯ ಕೊಡ್ಲಿಲ್ಲ 150,000 ಕೊಡ್ತಿರಂಬ್ರು ಮೋದಿ ಮನೆ ಕಟ್ಲಿಕ್ಕೆ ಪಾಪ ಹಂಗೆ ಬಿಚ್ಚಿ ಇಟ್ಟಿರ ಯಾರು ಕೊಡುದಲ್ಲಮ್ಮ ಅದು ಸರ್ಕಾರದ ಕಾರ್ಯಕ್ರಮ ಆಯ್ತಾ ಎಲ್ಲ ಬಡವರಿಗೆ ಅಲ್ಲಿ ಗೊಂಗೊಳ್ಳಿ ಪಂಚಾಯತ್ ಆಫೀಸ್ ಅವ್ರು ಮೂರು ಕಂತು ಸಿಕ್ಕತ್ತ ಒಂದು ಫೌಂಡೇಶನ್ ಈಗ ಇಲ್ಲ
ಇಲ್ಲ ಸರ್ ಒಂದ್ ಪೈಸೆ ಕೊಡ್ಲಿಲ್ಲ ಅವರು. ದಾಖಲೆ ಕೊಟ್ಟಿದ್ದೀರಾ? ಓ ದಾಖಲೆ ಬಂದಿತ್ತು, ನಮ್ಮ ಹಣ ಬಂದಿತ್ತು. ಹೋಗಿ ಕೇಳಿ ಆಯ್ತಾ? ಅಕೌಂಟ್ ಬರುದಿಲ್ಲ ಅಲ್ಲಿಗೆ. ಅಲ್ಲಿಗೆ ಎಂತ ಹೇಳ್ತಾರೆ, ನೀವೊಂದು ಕಟ್ಟಿನಮ್ಮ ನಾವು ಕೊಡ್ತಾರ ಅಂತ. ನಮ್ಗೆ ಗೊಂಗೊಳ್ಳೆವರೇ ಪಂಚಾಯತ್ ಆಫೀಸ್ ಅಕೌಂಟಿಗೆ ಬರುತ್ತೆ, ಯಾರ್ದೇ ಕೈ ಬರೋದಲ್ಲ. ನೀವು ನಿಮ್ಮ ಹತ್ರ ದಾಖಲೆ ಎಲ್ಲ ನೀವು ಸರಿ ಸಬ್ಮಿಟ್ ಮಾಡದಿದ್ರೆ ಹೋಗಿ ಪುನಃ ಕೇಳಿ, ನಾವು ಕೊಟ್ಟಿದೀವಲ್ಲ ಇಲ್ಲಿದೆ ನೋಡಿ ಅಂತ. ಆಯ್ತಾ? ಕಟ್ಟದು ಅವರಿಗೆ ಹಳಿ ಮನೆ ಅಂತೇಳಿ ಬಿಡಿಸಿರ, ನೀರು ತುಂಬತ್ತ. ಅವ್ರಿಗೆ ಇನ್ನು ದುಡ್ಡು ಕೊಡ್ಲಿಲ್ಲ ಪಾಪ, ಬಿಚ್ಚಿ ಹಾಕ್ಯಾರ ಅವ್ರ ಗಂಡ ಹೆಂಡತಿ ಮಾತ್ರ. ಓಟ್ ಕೊಡ್ತಾರ ನಾವು, ಅಪ್ಪ ಒಂದು ಪೈಸೆ ಕೊಡುದಿಲ್ಲ ಅಂದ್ರೆ ಹೋಗ್ಲಿ, ನಾವು ಓಟ್ ಕೊಡುದು. ಓಟ್ ಪೈಸೆ ತಗೋಬಾರ್ದಲ್ವಾ? ವಿರೂಪಾಕ್ಷ, ನಮ್ದು ರಾಯಚೂರು ಡಿಸ್ಟ್ರಿಕ್ಟ್. ರಾಯಚೂರು ಡಿಸ್ಟ್ರಿಕ್ಟ್ ಈ ರಾಯಚೂರಲ್ಲಿ ನಾಡಿದ ಓಟ್ ಇದೆಯಾ? ರಾಯಚೂರಲ್ಲಿ ನೀವು ಓಟ್ ಮಾಡ್ತೀರಾ ಆ ದಿವಸ? ಎಲ್ಲ ವ್ಯಾಪಾರ ಅದರಲ್ಲಿ ಹೇಳಿ, ಎಲ್ಲಿ ಬೇರೆ ಕಡೆ ಹೋಗ್ತೀರಾ? ಇಲ್ಲ, ಅಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗಿ. ಓಟ್ ಹಾಕ್ಲಿಕ್ಕೆ ಹೋಗ್ತೀರಾ? ಈಗ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ನಿಮ್ಗೆ ಗೊತ್ತು, ಹೇಗೆ ಏನು ಅಂತೇಳಿ ಹೇಳಿ. ಎಷ್ಟು ವರ್ಷದಿಂದ ಓಟ್ ಮಾಡ್ತಾ ಇದ್ರಿ ನೀವು? ಒಂದು ಸುಮಾರು ಒಂದು 8 ವರ್ಷ. 8 ವರ್ಷದಿಂದ ನಿಮ್ ಕಡೆ ರಾಯಚೂರಲ್ಲಿ ಕೂಡ ಓಟ್ ಮಾರ್ಕೊಳ್ಳುವಂತದ್ದು ಬೇರೆ ಆಸೆ ಆಮಿಷಗಳಿಗೆ ಬಲಿಯಾಗುವಂತ ವ್ಯವಸ್ಥೆ ನೀವು ಏನಾದ್ರು ಇದೆಯಾ ಅಥವಾ ಬೇರೆ ಮಾಡ್ತಾ ಇದ್ರಲ್ಲಿ? ನೀವು ತಗೋತೀರಾ ಅಂತ ಯಾರಾದ್ರು ದುಡ್ಡು? ಆಮೇಲೆ ಸಾರಾಯಿ ಎಲ್ಲ ಕೊಡ್ತಾರೆ. ಏನು ಸಿಮೆಂಟ್ ಚೀಲ ಬೇರೆ ಅಡಿಷನ್ ಅಂತ ಈ ಸಲ ನಿಮ್ ಕಡೆಗೂ ಹಾಗೇನಾದ್ರು ಇದೆಯಾ? ಇಲ್ಲ ಇಲ್ಲ ಇಲ್ಲ, ದುಡ್ಡು ಅಂತ ಅನ್ಸ್ತಾರೆ ಅಷ್ಟೇ. ವ್ಯಾಪಾರ ಇಲ್ಲ, ವ್ಯಾಪಾರ ನಾವ್ ಇನ್ನು ವ್ಯಾಪಾರ ದುಡ್ಡು ಕೊಟ್ಟು ಓಟ್ ಹಾಕ್ಲೂ ಇಲ್ಲ, ಇನ್ನು ಹಾಕ್ಸೋದು ಇಲ್ಲ. ನಾವೇನಿದ್ರು ಪುರ್ಸೊತ್ ಇದ್ರು ಹೋಗಿ ಒಂದು ಓಟ್ ಹಾಕಿ ಬರುದು. ಪುರ್ಸೊತ್ ಇರ್ತದೆ ನಮ್ಮ ಟೈಮ್, ಬೆಳಗಿಂದ ಸಂಜೆ 5 ಗಂಟೆ 5 ಗಂಟೆವರೆಗೆ ಟೈಮ್ ಉಂಟಲ್ಲ, ಓಟ್ ಹಾಕಿ ಬರುದು. ಹೌದು, ನಾವು ಇಲ್ಲಿ ತನಕ ಓಟಿಂದು ವ್ಯಾಪಾರದ್ದು ಓಟ್ ಹಾಕ್ಲೇ ಇಲ್ಲ, ಇನ್ನು ಹಾಕುದು ಇಲ್ಲ. ಹೌದು, ಸಿದ್ದಾಪುರ. ಗುಂಡಿಗೆಂದು ಬೀಳಬೇಡಿ ಸಿದ್ಧವೇಶ.
ನಮ್ಮ ಪ್ರಜಾಪ್ರಭುತ್ವನ ಉಳಿಸೋಣ ಯಾಕೆ ತೂಕ ಮಾಡಿ ಕೊಡ್ತೀವಿ ವೈಟ್ ಕರೆಕ್ಟ್ ಬರಬೇಕಲ್ಲ ವೈಟ್ ಕರೆಕ್ಟ್ ಬರಬೇಕು ಮತ್ತೆ ಸಮಾನ ಇದಕ್ಕೆ ಸರಿಯಾಗಿ ಕೆಜಿಗೆ ಸರಿಯಾಗಿ ಸಮಾನ ಇರಬೇಕು ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಹೋಗಿ ವೋಟ್ ಹಾಕಿ ನಮಗೆ ಬೇಕಾದವರನ್ನ ಯಾರನ್ನ ಆಯ್ಕೆ ಮಾಡಿ ವಾಪಸ್ ಬಂದು ಇಳಿತೀವಿ ಆ ತಕ್ಕಡಿಯಿಂದ ನ್ಯಾಯ ಸಮಾನತೆ ಅನ್ನೋ ತಕಡಿಯಿಂದ ನಾವೆಲ್ಲ ಜನ ಇಳಿತೀವಿ ನಾವು ವೋಟ್ ಹಾಕಿ ಕಳಿಸಿದ 224 ಜನ ಮಾತ್ರ ಅಲ್ಲೇ ಏರಿ ಇರ್ತಾರೆ ಆಗ ಸಮಾನ ಇರುತ್ತೆ ಆ ತಕಡಿ ಗೊತ್ತಿಲ್ಲ ನಾವು ವೋಟ್ ಹಾಕುವಾಗ ಹೀಗ ಹೋಗಿ ಹಾಕ್ತೀವಿ ಇದು ತಕಡಿ ಅಂತಕೊಳ್ಳಿ ಹೀಗ ಹೋಗಿ ವೋಟ್ ಹಾಕ್ತೀವಿ ನಾವೆಲ್ಲ ಜನ ಹೋಗಿ ಹಾಕ್ತೀವಿ ಕೋಟ್ಗಟ್ಟಲೆ ಜನ ಇಲ್ಲಿ ನಿಂತಿರ 224 ಜನ ಡೌನ್ ಬರ್ತಾರೆ ನಮ್ಮ ಬಲ ಜಾಸ್ತಿ ಆಗುತ್ತೆ ಜಾಸ್ತಿ ಅವರು ಹಗುರ ಆಗ್ತಾರೆ ಅದಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ಬನ್ನಿ ಓಟ್ ಹಾಕಿ ನಮಸ್ಕಾರ ಮಾಡ್ತಾರೆ ಚುನಾವಣೆ ಮುಗಿದ ಮೇಲೆ ನಮ್ಮ ಮನೆ ಬಾಗಿಲಿಗೆ ಯಾಕೆ ಬರಲ್ಲ ಯಾಕೆ ಬರಲ್ಲ ಅನ್ಸುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಬೇರೆ ಯಾರಿಗಾದ್ರೂ ಗೊತ್ತಾ ಕೇಳೋಣ ಎಲ್ಲರ ಮನೆಗೆ ಎಲ್ಲಾ ಅಭ್ಯರ್ಥಿಗಳು ಬರ್ತಾರೆ ಬರ್ತಾರಾ ಬರ್ತಾರೆ ಖಂಡಿತ ಚುನಾವಣೆ ಆದ್ಮೇಲೂ ಬರ್ತಾರಾ ಬರುವುದಿಲ್ಲ ಯಾಕೆ ಇರಬಹುದು ಅದು ಬರಿ ಅವರಿಗೆ ವೋಟ್ ಮಾತ್ರ ಬೇಕಾಗಿದ್ದು ಅಷ್ಟೇ ಆ ಪರಿಸ್ಥಿತಿಗೆ ನಾವು ಕಾರಣ ಅಲ್ವಾ ಅಲ್ಲ ನಮ್ಮ ಪಕ್ಕದ ಮನೆ ಎಲ್ಲ ಒಟ್ಟಿಗೆ ಸೇರಿ ಕಾರಣವೇ ಅವಂದ್ರೆ ನಾನು ನೀವು ಅಂತಲ್ಲ ಎಲ್ಲ ನಾವು ಜನ ಸೇರಿ ಕಾರಣ
ಯಾಕಂದ್ರೆ ಓಟ್ ಹಾಕುವಾಗ ನಾವೆಲ್ಲ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಹೋಗಿ ಓಟ್ ಹಾಕಿ ಎಲ್ಲರೂ ಲಕ್ಷಾಂತರ ಜನ ಹೋಗಿ ಓಟ್ ಹಾಕಿ ಬರ್ತೀವಿ ನಮ್ಮ ಜನಪ್ರತಿನಿಧಿಗಳು ಅಂತ ಕರ್ನಾಟಕ ರಾಜ್ಯದಲ್ಲಿ ಉದಾಹರಣೆ 224 ಜನರ ಆರಿಸ್ತೀವಿ ಅದ ಆದ್ಮೇಲೆ ನಮಗೆ ಏನೇ ಸಮಸ್ಯೆ ಬರಲಿ ಏನೇ ಡಿಮ್ಯಾಂಡ್ ಇರಲಿ ನಾವು ಒಟ್ಟು ಹೋಗಲ್ಲ ಒಬ್ಬೊಬ್ಬರೇ ಹೋಗ್ತೀವಿ ಅವರ ಬಲನ ಜಾಸ್ತಿ ಮಾಡಿ ಕೊಡ್ತೀವಿ ಆ ಬಲ ಕಮ್ಮಿ ಮಾಡಬೇಕು ಅಂದ್ರೆ ನಾವು ಎಲ್ಲರೂ ಯಾವಾಗಲೂ ನಮ್ಮ ಬಲ ಜಾಸ್ತಿ ಇಟ್ಕೊಳ್ಳೋದು ಮುಖ್ಯ ಅಂತ ಅನ್ಸಲ್ವಾ ಅದು ಹೇಳಿ ಕರೆಕ್ಟ್ ಅದು ಎಲ್ಲ ಒಟ್ಟಿಗೆ ಹೋಗಬೇಕು ನಾವು ಮಾತಾಡಬೇಕು ನಿಮ್ಮ ತಕ್ಕಡಿಯಲ್ಲಿ ನೋಡಿ ಸಮಾನ ಬರುವಾಗ ಏನು ಮಾಡ್ತೀರಾ ನಾವು ಇದು ವ್ಯಾಪಾರ ಹೊಟ್ಟೆಪಾಡಿಗೋಸ್ಕರ ಇದು ವ್ಯಾಪಾರ ಮಾಡ್ತೀವಿ 1 ಕೆಜಿ ಆಪಲ್ ಆದ್ರೆ 1 ಕೆಜಿ ಕಲ್ಲು ಇಡ್ತೀರಾ ಇಡುದಿಲ್ಲ ಸಮತೂಕ ಇರಕ್ಕೆ 1 ಕೆಜಿ ಕಲ್ಲಿನ ಅಳತೆ ಇಡ್ತೀರಾ ಅಲ್ವಾ ಅಂದ್ರೆ ನಿಮ್ಮ ತೂಕದ ಕಲ್ಲು ಇಡ್ತೀರಾ 2 ಕೆಜಿ ಇಟ್ಟು 1 ಕೆಜಿ ಸೇಬು ಹಾಕಕಾಗುತ್ತಾ ಆಗುದಿಲ್ಲ ಈಗ ನಾವು ಮಾಡ್ತಾ ಇರೋದನ್ನು ಓಟ್ ಹಾಕುವಾಗ ಸಮ ನೋಡ್ತೀವಿ ಆದ್ಮೇಲೆ ಅವರಿಗೆ 224 ಜನಕ್ಕೂ ಕೆಜಿ ಕೊಟ್ಟು ನಾವು ಕೆಳಗೆ ಇಳಿತೀವಿ ಹಗುರ ಆಗ್ತೀವಿ ಅದನ್ನ ನಂಬಲ್ಲ ನಾವು ಜಾಸ್ತಿ ಇಟ್ಕೊಳ್ಳತ್ತಾರೆ ನಾವು ಯೋಚನೆ ಮಾಡೋಣ ಮತದಾರರಾಗಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಪವಿತ್ರ ಮತದಾನದಲ್ಲಿ ಮೇ 10 ರಂದು ಮತದಾನ ಮಾಡುವ ಮೂಲಕ ಹಬ್ಬದಂತೆ ಆಚರಿಸಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಓಟ್ ಹಾಕಿ ಓಟ್ ಹಾಕುವುದು ನಿಮ್ಮ ಪ್ರಮುಖ ಹಕ್ಕು ಹಾಗೂ ಕರ್ತವ್ಯ ಆಗಿರುತ್ತದೆ ಯಾವುದೇ ಕಾರಣಕ್ಕೂ ನಿಮ್ಮ ಓಟನ್ನು ಮಾರಿಕೊಳ್ಳಬೇಡಿ ನಿಮ್ಮ ಅಭ್ಯರ್ಥಿಗಳನ್ನು ನೀವೇ ಆಯ್ಕೆ ಮಾಡಿ ನಿಮ್ಮ ಬೇಡಿಕೆಗಳು ಕೂಡ ಪ್ರಣಾಳಿಕೆಯಲ್ಲಿ ಬರಲಿ ಪವಿತ್ರ ಮತದಾನದಲ್ಲಿ ಭಾಗವಹಿಸಿ ಮೇ 10 ರಂದು ಎಲ್ಲರೂ ಕೂಡ ಓಟ್ ಹಾಕುವುದರ ಮೂಲಕ ಹಬ್ಬದಂತೆ ಆಚರಿಸಿ ಯಾವಾಗಲೂ ಕೂಡ ಓಟನ್ನು ಮಾರಾಟ ಮಾಡ್ಕೋಬೇಡಿ ಒಮ್ಮೆ ನೀವು ಓಟನ್ನು ಮಾರಾಟ ಮಾಡಿಕೊಂಡ್ರೆ ನಿಮಗೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು 10 ಪೈಸೆನೂ ದಿನಕ್ಕೆ ಆಗಲ್ಲ ಆದ್ದರಿಂದ ನಿಮಗೆ ಓಟ್ ಮಾರಾಟ ಮಾಡಿಕೊಂಡ್ರೆ ನಿಮಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಓಟನ್ನು ಮಾರಾಟ ಮಾಡ್ಕೋಬೇಡಿ ಪವಿತ್ರ ಮತದಾನದಲ್ಲಿ ತಾವೆಲ್ಲರೂ ಭಾಗವಹಿಸಿ ಆತ್ಮೀಯ ಮತದಾರ ಬಾಂಧವರೇ ಈ ಬಾರಿ ವಿಧಾನಸಭಾ ಚುನಾವಣೆ ಇನ್ನೇನು ಸಮೀಪದಲ್ಲಿದೆ ಬಹುಶಃ ಮೇ 10 ರಂದು ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ ನಮ್ಮ ಅಮೂಲ್ಯವಾದ ಮತವನ್ನು ನಾವು ತಮಗೆ ಇಷ್ಟವಾದಂತಹ ಬಹುಶಃ ಈ ಸಮಾಜಕ್ಕೆ ಮಾದರಿಯಾಗುವಂತಹ ಯಾವುದೇ ಪಕ್ಷಕ್ಕಾದರೂ ಮತವನ್ನು ದಾನ ಮಾಡಬೇಕು ಮತವನ್ನು ಹಾಕಬೇಕು ಎನ್ನುವುದಾಗಿ ನನ್ನ ಕಳಕಳಿಯ ವಿನಂತಿ ಅದರ ಜೊತೆಯಲ್ಲಿ ನಾನು ಕೂಡ ಮತವನ್ನು ಮತದಾನ ಮಾಡ್ತೇನೆ ಹಾಗೆ ನೀವು ಕೂಡ ಮತದಾನವನ್ನು ಮಾಡುವುದನ್ನು ಮರೆಯಬೇಡಿ ಮತವನ್ನು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕೆನ್ನುವುದಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಈಗ ಊಟವಿಲ್ಲದ ಖಾಲಿ ತಾಟು ಸಿದ್ಧವೇಶ ನೋಟ ಎಂದು ಹಾಕಿದ ಓಟು ಸಿದ್ಧವೇಶ ಈಗ ಊಟವಿಲ್ಲದ ಖಾಲಿ ತಾಟು ಸಿದ್ಧವೇಶ ಓಟು ಹಾಕ ಕೂರಬೇಡಿ ಸಿದ್ಧವೇಶ ನೀವು ಓಟು ಒತ್ತುವ ಮುನ್ನ ಯೋಚಿಸಿ ಸಿದ್ಧವೇಶ ಓಟು ಹಾಕದೆ ಕೂರಬೇಡಿ ಸಿದ್ಧವೇಶ ನೀವು ಓಟು ಒತ್ತುವ ಮುನ್ನ ಯೋಚಿಸಿ ಸಿದ್ಧವೇಶ ಗಮನವಿಟ್ಟು ಕೇಳಿರಯ್ಯ ಸಿದ್ಧವೇಶ ಪ್ರಜಾಸತ್ತೆ ಸಾಯದಿರಲಿ ಸಿದ್ಧವೇಶ ಗಮನವಿಟ್ಟು ಕೇಳಿರಯ್ಯ ಸಿದ್ಧವೇಶ ಪ್ರಜಾಸತ್ತೆ ಸಾಯದಿರಲಿ ಸಿದ್ಧವೇಶ ಪ್ರಜೆಯಾಗಿ ಪ್ರಶ್ನಿಸಯ್ಯ ಸಿದ್ಧವೇಶ ನಾವು ಪ್ರಜಾತಂತ್ರ ಮೆರೆಸೋಣ ಸಿದ್ಧವೇಶ ನಾವು ಪ್ರಜಾತಂತ್ರ ಮೆರೆಸೋಣ ಸಿದ್ಧವೇಶ ಕೈ ಕಟ್ಟಿ ಕೂರಬೇಡಿ ಸಿದ್ಧವೇಶ ಕಣ್ಮುಚ್ಚಿ ನಂಬಬೇಡಿ ಸಿದ್ಧವೇಶ ಪ್ರಜೆಯಾಗಿ ಪ್ರಶ್ನಿಸಯ್ಯ ಸಿದ್ಧವೇಶ ಸಿದ್ಧವೇಶ ಹೇಳಿರಯ್ಯ
ದುಡ್ಡಿಗೆ ಯಾವುದೋ ವಸ್ತುಗೆ ಆಸೆ ಪಟ್ಟು ಬಲಿ ಆಗ್ತೀವೋ ಅಲ್ಲಿವರೆಗೆ ನಾವು ಕೂಡ ಸಂತಲ್ಲಿರೋ ವಸ್ತು ಆಗ್ತೀವಿ. ನಾವು ತುಂಬ ಸಲ ಇದನ್ನು ಗಮನಿಸಲ್ಲ. ಒಂದು ಸಲಕ್ಕೆ ಸ್ವಲ್ಪದಿಂದ ಆಸೆಗೆ ಒಂದು ದಿನಕ್ಕೆ 1,000 ರೂಪಾಯಿ ಸಿಗುತ್ತೆ, 500 ರೂಪಾಯಿ ಸಿಗುತ್ತೆ, 2,000 ಸಿಗುತ್ತೆ ಅಂತ ದುಡ್ಡು ತಗೊಂಡು ಯಾವ ಪಾರ್ಟಿಗೆ ಹಾಕ್ತೀವೋ ಅದು ಬೇರೆ ವಿಷಯ. ಆದರೆ ಆ ರೀತಿ ನಾವು ಕೈ ಒಡ್ಡಿದ್ರೆ ನಾಳೆ ನಾವು ಕೂಡ ಒಂಥರ ಮಾರಾಟಕ್ಕಿಟ್ಟ ವಸ್ತು ಆಗ್ತೀವಿ. ಆ ರೀತಿ ವಸ್ತು ನಾವು ಆಗೋದು ಬೇಡ. ನಿಜವಾಗೂ ನಾವು ಹೆಮ್ಮೆಯಿಂದ ಗೌರವದಿಂದ ಮತ ಹಾಕೋ ಮತದಾರರಾಗೋಣ. ತುಂಬ ಸಲ ಮತದಾನ ಅಂತ ಹೇಳ್ತೀವಿ, ಅದಕ್ಕೆ ಬಹುಶಃ ನಾವು ದಾನ ಕೊಟ್ಟಿದ್ದೀವಿ ಅಂತ ವಾಪಸ್ ಪ್ರಶ್ನೆ ಮಾಡಲ್ಲ. ಮತದಾನ ಅಲ್ಲ, ಮತ ಚಲಾವಣೆ, ಅದು ನಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯ ಕೂಡ. ದಯವಿಟ್ಟು ನಾವೆಲ್ಲರೂ ನಮ್ಮ ಮತ ಚಲಾಯಿಸೋಣ. ಚಲಾಯಿಸೋ ಮೊದಲು ಸ್ವಲ್ಪ ಯೋಚನೆ ಮಾಡಿ ಚಲಾಯಿಸೋಣ. ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಊರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ, ಶಿಕ್ಷಣಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಹೆಣ್ಮಕ್ಕಳು ಮಕ್ಕಳ ರಕ್ಷಣೆಗೆ ಏನು ಮಾಡ್ತಾರೆ, ಇಂಥವನ್ನೆಲ್ಲ ನಾವು ಬರೋ ಕ್ಯಾಂಡಿಡೇಟ್ಗೆ ಪ್ರಶ್ನೆ ಮಾಡುವಷ್ಟು ಬೆಳೆಯೋಣ. ಆಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ, ಬೆಳೆಯುತ್ತೆ. ಇಲ್ಲ ಅಂದರೆ ಭಾರಿ ಬೇಗ ಪ್ರಜಾಪ್ರಭುತ್ವ ಹೋಗಿ ಯಾರೋ ಒಬ್ಬರು ಒಡೆತನಕ್ಕೆ ನಾವು ದಾಸರಾಗೋ ಕಾಲ ಬರುತ್ತೆ. ಆ ರೀತಿ ಪರಿಸ್ಥಿತಿ ನಾವು ತಂದುಕೊಳ್ಳೋದು ಬೇಡ. ಚುನಾವಣೆ ಬಗ್ಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಊರಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಬಂದಿದ್ದೀರಾ? ಪ್ರತಿ ವಾರ ಬರ್ತೀರಾ? ಹಾಂ, ಪ್ರತಿ ವಾರ ಬರ್ತೀವಿ. ಯಾವ್ಯಾವ ಊರಿಗೆ ಹೋಗ್ತೀರಾ? ನಮ್ದು ಉಡುಪಿ, ಕುಂದಾಪುರ ಮತ್ತು ಇಲ್ಲಿ ಮಾಡ್ತೀವಿ. ಈ ಸ್ಟಿಕ್ಕರ್ ನೀವು ಹಾಕ್ಕೊಂಡ್ರೆ ತೆಗಿಬೇಡಿ, ನೀವು ಹೋದ ಊರಿಗೆಲ್ಲ ಇದು ಕಾಣುತ್ತೆ. ಹೌದು, ಅದ್ರ ಜೊತೆಗೆ ಬೇಕಾದ್ರೆ ನೀವು ಇನ್ನೂ ಒಂದು ಬರ್ದು ಹಚ್ಕೊಳ್ಳಿ, ಟೊಮೆಟೋ ಸೌತೆಕಾಯಿ ಮಾರಾಟಕ್ಕಿದೆ, ಮತ ಇಲ್ಲ. ಓಕೆ ಓಕೆ, ಆಗ್ಬೋದಾ? ಓಕೆ ಓಕೆ. ನಿಮ್ಮಿಂದ 100 ಜನರಿಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಓಕೆ ಓಕೆ ಮ್ಯಾಮ್, ಓಕೆ. ಪಾಲ್ಗೊಳ್ಳಲೇಬೇಕಲ್ಲ, ಭಾರತೀಯ ಸಂಸ್ಥೆಯಲ್ಲಿದ್ದಾಗ ಪಾಲ್ಗೊಳ್ಳಲೇಬೇಕು, ಹಾಗೆ ಹಾಕಲೇಬೇಕು ಕಡ್ಡಾಯವಾಗಿ. ಎಲ್ಲ ಏರುಪೇರು ಇದ್ದೇ ಇರುತ್ತೆ. ನಾವು ನಮ್ಮ ಮತ ಏನಂತ ಯಾರಿಗೆ ಕೊಡಬೇಕಂತ ಅವ್ರಿಗೆ ಕೊಡ್ತೀವಿ, ಹಾಗೆ ಅದೇ ಆಗುದಿಲ್ಲ, ಯಾವ ಕಾರಣಕ್ಕೂ ಆಗುದಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ಮತ ಮಾರಾಟಕ್ಕಿಲ್ಲ, ಮಾರಾಟಕ್ಕಿಲ್ಲ. ಓಕೆ ಓಕೆ. ಊರಲ್ಲೆಲ್ಲ ಗೊತ್ತಿಲ್ಲ, ನಮ್ದಾಗೂ ಇಲ್ಲ, ನಮ್ದಾಗೂ ಊರಿಂದೆಲ್ಲ ಹೇಳೋಕ್ಕಾಗೋದಿಲ್ಲ, ನಮ್ದೆಂತೂ ಆಗೋದಿಲ್ಲ. ಇಲ್ಲ ಇಲ್ಲ, ಮತ ಚಲಾಯಿಸುವುದೇ ನಮ್ಮ ಹಕ್ಕು. ಅಲ್ಲ ಹೌದು, ನೀವು ಮಾರಾಟ ಮಾಡಬೇಡಿ, ನಿಮ್ಮ ಅಂಗಡಿ ಬಂದವರಿಗೂ ಅದನ್ನ ಸ್ಟಿಕ್ಕರ್ ತೋರಿಸಿ. ಓಕೆ ಓಕೆ, ಆಯ್ತಾಯ್ತು. ಓಕೆ. ಇದು ಮೇ 10 ತಾರೀಕು ಕಂಪಲ್ಸರಿ ಎಲ್ಲರೂ ಬಂದು ಮತದಾನ ಮಾಡಲೇಬೇಕು. ಆಮೇಲೆ ಚುನಾವಣೆ ಬಂತಂದ್ರೆ ಕೂಡ ನಮ್ಗೆ ತುಂಬ ಖುಷಿ ಆಗ್ತದೆ. ಜನಪ್ರತಿನಿಧಿಗಳನ್ನು ಹೊಸದಾಗಿ ಜನಪ್ರತಿನಿಧಿಗಳನ್ನ ಆರಿಸ್ಬೇಕನ್ನೋ ಒಂದು ಖುಷಿ ಇದೆ ನಮಗೆ. ಸರ್, ಈಗ ಪ್ರಸ್ತುತ ಚುನಾವಣೆ ಹೇಗೆ ನಡೀತಿದೆ ಅಂತ ನಿಮ್ಗೆ ಗೊತ್ತಿದೆ? ಇವಾಗ ಇನ್ನು ಚುನಾವಣೆ ಸ್ಟಾರ್ಟ್ ಅಷ್ಟೇ, ಇವಾಗಿಂದು ಸ್ಟಾರ್ಟ್ ಆಗ್ತಿದೆ, ತುಂಬ ಚೆನ್ನಾಗಿ ನಡೀತದೆ ಅನಿಸ್ತದೆ ಈ ಸಾರಿ. ಇಲ್ಲ ಇಲ್ಲ ಇಲ್ಲ, ಮತವನ್ನು ಯಾರೂ ದುಡ್ಡಿಗೆ ಮಾರ್ಕೊಳ್ಬಾರ್ದು, ಅವರು ಸ್ವಂತ ಅವರ ಮನಸ್ಸಿಚ್ಚಿಂದ ಯಾರಿಗೆ ಹಾಕಬೇಕು ಅವ್ರಿಗೆ ಹಾಕಬೇಕು ಅಷ್ಟೇ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ.